ಸಚಿವ ಶ್ರೀರಾಮುಲುಗೆ ಮತ್ತೆ ಅದೃಷ್ಟವನ್ನ ತರ್ತಾರ ಪರಮಾಪ್ತ ಸ್ನೇಹಿತ ಜನಾರ್ದನ ರೆಡ್ಡಿ ಡಿಸಿಎಂ ಪಟ್ಟದ ಕನಸನ್ನ ಕಾಣ್ತಿದ್ದಾರೆ ಬಿ ಶ್ರೀರಾಮುಲು ಅವರು ಈ ಹಿಂದೆ ಡಿಸಿಎಂ ಪಟ್ಟ ಕೈತಪ್ಪಿದ್ರಿಂದ ಸಾಕಷ್ಟು ನಿರಾಸೆಗೆ ಒಳಗಾಗಿದ್ದರು ಶ್ರೀರಾಮುಲು ಇದೀಗ ಮತ್ತೆ ಆಪ್ತ ಸ್ನೇಹಿತನಿಂದಾಗಿ ಡಿಸಿಎಂ ಪಟ್ಟ ಸಿಗುತ್ತಾ ಇಂಥದ್ದೊಂದು ಚರ್ಚೆ ನಡೀತಾ ಇದೆ ಸದ್ಯ ಹೊಸ ರಾಜಕೀಯ ದಾಳವನ್ನ ಉರುಳಿಸುತ್ತಿದ್ದಾರೆ ಜನಾರ್ದನ ರೆಡ್ಡಿ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜನಾರ್ದನ ರೆಡ್ಡಿ ಆಕ್ಟಿವ್ ಆಗಿದ್ದಾರೆ ತಮ್ಮದೇ ಹೊಸ ಪಕ್ಷ ಕಟ್ಟುವಂತಹ ಸಿದ್ಧತೆಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಬಲವಾಗಿ ಹರಿದಾಡ್ತಾ ಇದೆ ಆದರೆ ಇದೆಲ್ಲದರ ಹಿಂದೆ ತಮ್ಮ ಪರಮಾಪ್ತ ಸ್ನೇಹಿತ ಶ್ರೀರಾಮುಲು ಅವರಿಗೆ ಡಿಸಿಎಂ ಆಗುವುದಕ್ಕೆ ನೆರವು ನೀಡುವಂತ ತಂತ್ರಗಾರಿಕೆ ಅಡಗಿದೆ ಇಂಥದ್ದೊಂದು ಮಾತು ಸದ್ಯ ಬಳ್ಳಾರಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸಚಿವ ಶ್ರೀರಾಮುಲು ಅವರಿಗೆ ಮತ್ತೆ ಅದೃಷ್ಟವನ್ನ ತರ್ತಾರ ಜನಾರ್ದನ ರೆಡ್ಡಿ ಅನ್ನುವಂತ ಚರ್ಚೆ ಈಗ ಹೊಸದಾಗಿ ಆರಂಭವಾಗಿದೆ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೊಸ ಪಕ್ಷವನ್ನ ಜನಾರ್ದನ ರೆಡ್ಡಿ ಅವರು ಕಟ್ತಾರೆ ಅನ್ನುವಂತ ಮಾತುಗಳು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ನಿನ್ನೆ ಗದಗ್ನಲ್ಲಿ ಜನಾರ್ದನ ರೆಡ್ಡಿ ಅವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೊಸ ಪಕ್ಷದ ವಿಚಾರ ಬಂದಾಗ ಸಾರಾ ಸಗಟಾಗಿ ಅದನ್ನ ತಳ್ಳಿ ಹಾಕಿಲ್ಲ ನೋಡೋಣ ಹೈಕಮಾಂಡ್ ನಾಯಕರ ನಿರ್ಧಾರ ಏನು ಅಂತ ನಾನು ಕೂಡ ಕಾದು ನೋಡ್ತಾ ಇದ್ದೀನಿ ಅದಾದ ಬಳಿಕ ನನ್ನ ರಾಜಕೀಯ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ ಶಿವಾನಂದ್ ಜನಾರ್ದನ ರೆಡ್ಡಿ ಅವರ ರಾಜಕೀಯ ರೀಎಂಟ್ರಿ ಬಗ್ಗೆ ಸಾಕಷ್ಟು ಕುತೂಹಲಕಾರಿಯಾದಂತಹ ಚರ್ಚೆಗಳು ನಡೀತಾ ಇರೋದು ಒಂದ್ ಕಡೆಗೆ ಬಿಜೆಪಿ ಅವರೇ ಜನಾರ್ದನ ರೆಡ್ಡಿ ಅವರನ್ನ ಈ ರೀತಿಯಾಗಿ ಅಖಾಡಕ್ಕೆ ಇಳಿಸುತ್ತಿದ್ದಾರೆ ಅನ್ನುವಂತ ಚರ್ಚೆ ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಅವರು ಖುದ್ದಾಗಿ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಳ್ಳುವುದಕ್ಕಾಗಿ ಈ ತಂತ್ರಗಾರಿಕೆಯನ್ನ ಮಾಡುತ್ತಿದ್ದಾರೆ ಅನ್ನುವಂತ ಮಾತು ಈಗ ಹೊಸದಾಗಿ ತಮ್ಮ ಪರಮಾಪ್ತ ಮಿತ್ರ ಶ್ರೀರಾಮುರಿಗೆ ಸಹಾಯವನ್ನ ಮಾಡುವುದಕ್ಕೆ ಅವರಿಗೆ ಅದೃಷ್ಟವನ್ನ ತರುವುದಕ್ಕೆ ಇಂಥದ್ದೊಂದು ತಂತ್ರಗಾರಿಕೆಯನ್ನ ಮಾಡುತ್ತಿದ್ದಾರೆ ಅನ್ನುವಂತ ಮಾಹಿತಿ ಯಾವ ರೀತಿ ವಿವರಿಸಬಹುದು ಶಿವಾನಂದ್ ವಿದ್ಯಾಶ್ರೀ ಹೊಸ ಪಕ್ಷ ಕಟ್ಟುವ ವಿಚಾರವಾಗಿ ಸಾಕಷ್ಟು ಆಕ್ಟಿವ್ ಆಗಿರುವಂತ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈಗ ಬಿಜೆಪಿಯ ಹೈಕಮಾಂಡ್ ಸಂದೇಶವನ್ನ ಎದುರು ನೋಡುತ್ತಿರುವಂತದ್ದು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಈಗಾಗಲೇ ಹಲವು ವರ್ಷಗಳಿಂದಲೂ ಕೂಡ ಸಚಿವ ರಾಮಲು ಅವರಿಗೆ ಡಿಸಿಎಂ ಪಟ್ಟ ಸಿಗಬೇಕು ಅನ್ನುವಂತ ಒತ್ತಾಯವನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಮಾಡಿದ್ರು ಆದರೆ ಕಳೆದ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಅಂದರೆ ಹತ್ತಿರವಾಗಿ ಡಿಸಿಎಂ ಸ್ಥಾನ ಇನ್ನೇನು ಕೆಲವೇ ಏನು ದಿನಗಳಲ್ಲಿ ಸಿಕ್ಕಿಬಿಡುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ಕಾರ್ಯಕರ್ತರಲ್ಲಿ ಕೂಡ ಉತ್ಸಾಹ ಕೂಡ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಈ ಒಂದು ಡಿಸಿಎಂ ಪಟ್ಟಾದ ರಾಮಲು ಅವರಿಗೆ ಡಿಸಿಎಂ ಸ್ಥಾನ ವಿಚಾರವಾಗಿ ಸಾಕಷ್ಟು ಕೈ ತಪ್ಪಿತ್ತು ಹೀಗಾಗಿ ಸಾಕಷ್ಟು ಕೈನು ಕೆಲ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಯಾಕೆಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ಪ್ರಬಲ ನಾಯಕ ಆಗಿರುವಂತಹ ಸಚಿವ ರಾಮಲು ಅವರಿಗೆ ಡಿಸಿಎಂ ಸ್ಥಾನ ಸಿಗಲೇಬೇಕು ಅನ್ನುವಂತ ಒಂದು ಹೈಕಮಾಂಡ್ ಮೇಲೆ ಒತ್ತಡ ಇರುವಂತಹ ಒಂದು ಕೆಲಸ ಆಗಿತ್ತು ಆದರೆ ಈಗ ಮತ್ತೆ ಏನು ಜನಾರ್ದನ್ ರೆಡ್ಡಿ ಅವರ ಮುನಿಸು ಒಂದು ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಹೊಸ ಪಕ್ಷವನ್ನು ಸ್ಟಾರ್ಟ್ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು ಜೊತೆಗೆ ಈಗಾಗಲೇ ಏನು ನಿನ್ನೆ ತಾನೇ ಗದಗ ಭೇಟಿ ನೀಡಿದಂತ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ ಯಾಕಂದ್ರೆ ಒಂದು ಹೊಸ ಪಕ್ಷವನ್ನ ಕಟ್ತಾರೆ ಅನ್ನುವಂತ ಒಂದು ಏನು ಪ್ರಶ್ನೆಗೆ ಉತ್ತರಿಸಿದಂತ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರು ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಪಕ್ಷ ಕಟ್ಟುವ ವಿಚಾರವನ್ನ ತಳ್ಳಿ ಹಾಕಲಿಲ್ಲ ಯಾಕಂತ ಹೇಳಿದ್ರೆ ಸಾಕಷ್ಟು ಈಗ ಚರ್ಚೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಕೆಪಿ ಅನ್ನುವಂತ ಪಕ್ಷವನ್ನ ಆರಂಭಿಸ್ತಾರೆ ಅನ್ನುವಂತ ಒಂದು ಬಲವಾದ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಇದಕ್ಕೆ ಯಾವುದು ಕೂಡ ಉತ್ತರ ನೀಡುವಂತ ಸಂದರ್ಭದಲ್ಲಿ ಈ ಒಂದು ಪಕ್ಷ ಏನು ಆರಂಭ ಮಾಡುವಂತ ಸ್ಥಾಪನೆ ಮಾಡುವಂತ ಒಂದು ವಿಚಾರವನ್ನ ತಳ್ಳಿ ಹಾಕಲಿಲ್ಲ ಬದಲಾಗಿ ಬಿಜೆಪಿ ಹೈಕಮಾಂಡ್ ಏನ್ ಹೇಳುತ್ತೋ ಅನ್ನೋದ್ರ ಮೇಲೆ ನಿಲುವಿದೆ ಅನ್ನುವಂತ ಒಂದು ಹೇಳಿಕೆ ನೀಡ್ತಿರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ರಾಮಲು ಅವರ ಹಳೆ ಕನಸಿಗೆ ಈಗ ಹೊಸ ಚಿಗುರು ಹೊಡೆದಿರುವಂತದ್ದು ಅಂದ್ರೆ ಸಾಕಷ್ಟು ಉಪಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರಾಮಲು ಅವರು ಕೂಡ ಕೇಂದ್ರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಬಿಜೆಪಿಯಲ್ಲಿ ಏನು ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿರುವಂತ ರಾಮಲು ಅವರಿಗೆ ಈಗ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರು ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಒತ್ತಡವನ್ನ ಹೇರ್ತಾ ಇದ್ರ ಅನ್ನುವಂತ ಒಂದು ಚರ್ಚೆ ಶುರುವಾಗಿರುವಂತದ್ದು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಲೆಕ್ಕಾಚಾರಗಳಿದ್ವು ಆದ್ರೆ ಏಕಾಏಕಿ ನಿನ್ನೆ ಗದಗ್ಗೆ ಭೇಟಿ ನೀಡಿದಂತ ಏನು ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಕೆಲವೊಂದಿಷ್ಟು ದೇವಾಲಯಗಳಿಗಾಯಿತು ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಸ್ಥಳೀಯ ಮುಖಂಡರನ್ನ ಭೇಟಿ ಮಾಡಿ ಈಗ ಚರ್ಚೆಯನ್ನು ಕೂಡ ಮಾಡ್ತಿರುವಂಥದ್ದು ಎಲ್ಲ ಒಂದ್ ಕಡೆ ಈಗಾಗಲೇ ತಮ್ಮ ಸಹೋದರ ರಾಜಕೀಯ ಭವಿಷ್ಯ ಕೂಡ ಅಡಗಿರುವಂಥದ್ದು ಈಗ 2008 ಬಳಿಕ ಏನು ಕರ್ನಾಕರ್ ರೆಡ್ಡಿ ಆಗಿರ್ಬೋದು ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರು ಕೂಡ ಏನು ಶಾಸಕರಾಗಿದ್ರು ಕೂಡ ಅವ್ರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಒಂದ್ ಕಡೆ ಏನು ಸಚಿವ ಸ್ಥಾನವನ್ನ ಏನು ಕಳೆದ ವರ್ಷವೇ ನೀಡಿದ್ರು ಕೂಡ ಎಲ್ಲ ಒಂದ್ ಕಡೆ
ತಮಗೆ ಬೇಕಾದಂತ ಖಾತೆ ಸಿಗಲಿಲ್ಲ ಅನ್ನುವಂತ ಇರ್ಸುಮರ್ಸು ಕೂಡ ಸಚಿವ ರಾಮಲೋ ಅವರಲ್ಲಿತ್ತು. ಆದರೆ ಎಲ್ಲೋ ಒಂದು ಕಡೆ ಉಪಮುಖ್ಯಮಂತ್ರಿಯ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿರುವಂತ ಏನು ರಾಮಲೋ ಅವರಿಗೆ ಬಿಜೆಪಿ ಹಿನ್ನಡೆ ಮಾಡಿತ್ತು ಅನ್ನುವಂತ ಒಂದು ಮಾತುಗಳು ಕೇಳಿಬಂದದು. ಈ ನಿಟ್ಟಿನಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ನಡೆ ಒಂದು ಕಡೆ ಏನು ಸಚಿವ ರಾಮಲೋ ಅವರಿಗೆ ಅದೃಷ್ಟ ತರುತ್ತ ಅನ್ನುವಂತ ಒಂದು ಲೆಕ್ಕ ರಾಜಕೀಯ ಲೆಕ್ಕಾಚಾರಗಳು ಸದ್ಯ ಏನು ಬಳ್ಳಾರಿ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ರೆ ಇದಕ್ಕೆ ಈಗ ಪುಷ್ಟಿ ನೀಡುವಂತೆ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ಏನು ತಮ್ಮ ಆಪ್ತ ಸ್ನೇಹಿತನ ಜೊತೆಗೆ ನಿಲ್ಲಲು ಈಗ ಪ್ಲಾನ್ ಮಾಡಿದ್ದಾರೆ ಅನ್ನುವಂತ ಒಂದು ಈಗ ಮಾತುಗಳು ಬಳ್ಳಾರಿಯಲ್ಲಿ ಕೇಳಿಬರ್ತಾ ಇರುವಂತದ್ದು. ವಿದ್ಯಾಶ್ರೀ ಥ್ಯಾಂಕ್ ಯು ಶಿವಾನಂದ್. ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.